ತರೀಕೆರೆಯಲ್ಲಿ ಕೂಲ್ ಕೂಲ್ ಸುರೇಶ್ ಕಾಂಗ್ರೆಸ್ ಕಚ್ಚಾಟ ಬಿಜೆಪಿಗೆ ಹಬ್ಬದೂಟ ಮತ್ತೊಮ್ಮೆ ಶಾಸಕರಾಗೋಕೆ ಸಜ್ಜಾದ್ರ ಸುರೇಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ತರೀಕೆರೆ ವಿಧಾನಸಭಾ ಕ್ಷೇತ್ರ ನಾವು ಒಂದು ಆರು ತಿಂಗಳು ಸರ್ವೆ ಮಾಡಿದ್ವಿ ಆರು ತಿಂಗಳಲ್ಲಿ ಕೂಡ ಒಂದಷ್ಟು ಗೊಂದಲಗಳ ತರೀಕೆರೆ ಕಾಂಗ್ರೆಸ್ ಅಂದಾಗ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಒಂದು ಕಡೆ ಮಾಜಿ ಶಾಸಕರಾಗಿರುವಂಥ ಶ್ರೀನಿವಾಸ್ ನನಗೆ ಟಿಕೆಟ್ ಅಂತ ಮತ್ತೊಂದು ಕಡೆ ಈಗಾಗಲೇ ಚುನಾವಣೆಗೆ ಸ್ಪರ್ಧಿಸಿ ಪಕ್ಷೇತರವಾಗಿ ಒಂದಷ್ಟು ಓಟ್ಗಳನ್ನ ತೆಗೆದುಕೊಂಡಿದ್ದಂಥ ಗೋಪಿ ಮಡಿವಾಳ ಸಮುದಾಯದವರು ಇವರಿಬ್ಬರ ನಡುವೆ ಯಾರಿಗೆ ಟಿಕೆಟ್ ಅನ್ನೋ ಕನ್ಫ್ಯೂಷನ್ನೋ ಎಲ್ಲೋ ಒಂದು ಕಡೆ ಲಾಸ್ಟ್ ಮೂಮೆಂಟಲ್ಲಿ ಇನ್ಯಾರಾದರೂ ಬಂದುಬಿಡ್ತಾರಾ ಅನ್ನೋ ಚರ್ಚೆ ಕಾಂಗ್ರೆಸ್ಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ತುಂಬ ಗೊಂದಲ ಇದೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಹೀಗಾಗಿ ತರೀಕೆರೆ ಕೂಡ ಇದೆ ಈ ಕಾರಣದಿಂದಾಗಿ ಇನ್ನೂ ಟಿಕೆಟ್ ಅನೌನ್ಸ್ ಯಾವಾಗ ಟಿಕೆಟ್ ಅನೌನ್ಸ್ ಆದ್ಮೇಲೆ ವಿಶ್ವಾಸಕ್ಕೆ ತಗೊಳ್ಳೋದು ಯಾವಾಗ ವಿಶ್ವಾಸಕ್ಕೆ ತಗೊಂಡ್ಮೇಲೆ ಜನರ ಮನ್ಸನ್ ಗೆಲ್ಲೋದು ಯಾವಾಗ ಎಲ್ಲ ಮಾಡೋ ತನಕ ಸುರೇಶ್ ಸದ್ಯವಾಗಿ ಸೇಫ್ ಒಂದಷ್ಟು ಖುಷಿ ಖುಷಿಯಾಗಿದೆ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಟೈಮು ಇಬ್ರು ಜಗಳ ಮೂರ್ನೇವ್ರ ಲಾಭ ಅನ್ನೋ ಕಾನ್ಸೆಪ್ಟ್ ಅಷ್ಟೇ ಹೌದು ಈ ಸಾರಿ ಎರಡು ಸಾವಿರದ ಹದ್ಮೂರಲ್ಲಿ ಬಿಜೆಪಿಗೆ ಇದ್ದಷ್ಟು ನೆಗೆಟಿವ್ ಇಲ್ಲ ಹೌದು ಸುರೇಶ್ ಜೊತೆಗೆ ಈಗ ಮಾಜಿ ಶಾಸಕರು ಕೂಡ ಅಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದಾರೆ ಎರಡನೇದೇನು ಅಂದ್ರೆ ಬಿಜೆಪಿ ಚುನಾವಣೆ ಪ್ರತಿ ಇರೋ ಕಸನ ಉಳಿಸ್ಕೊಳ್ಬೇಕು ಹೊಸ ಗೆಲ್ಲಬೇಕು ಅಂತ ಪಣ ತೊಟ್ಟು ಹೊರಟಿದ್ದಾರೆ ಹೌದು ಎಷ್ಟೇ ಭಿನ್ನಮತ ಆಚೆ ಈಚೆ ಬಿಜೆಪಿಯಲ್ಲಿ ಇದ್ದರೂ ಸಹ ಅದನ್ನ ಸರಿದೋಗಿಸೋ ಕೆಪಾಸಿಟಿ ಅವ್ರ ಹೈಕಮಾಂಡ್ ಇದೆ ಅಂಡ್ ಕಾಂಗ್ರೆಸ್ ಅಲ್ಲಿ ಇಬ್ಬರು ಪ್ರಭಾವಿಗಳ ನಡುವೆ ಟಿಕೆಟ್ ಫೈಟ್ ನಿಮ್ ಗೊತ್ತಿರಲಿ ಇಬ್ರು ಟಿಕೆಟ್ ಟ್ರೈ ಮಾಡ್ತಾರೆ ಒಬ್ರು ಸಿಕ್ಕಿದ್ರೆ ಇನ್ನೊಬ್ರು ಸಿಕ್ದರ ಅವರು ಚುನಾವಣೆ ನಿಲ್ತಾರೆ ಯಾರೇ ಆದ್ರೂ ಕೂಡ ಯಾರಾದ್ರೂ ಯಾರು ಟಿಕೆಟ್ ಮಿಸ್ ಆಗುತ್ತೆ ಅವರು ಚುನಾವಣೆ ನಿಲ್ತಾರೆ ಸುರೇಶ್ ಬಿಜೆಪಿ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡಿದ್ರೆ ಗೋಪಿ ಕೃಷ್ಣ ಹಾಗೆ ಶ್ರೀನಿವಾಸ್ ಟಿಕೆಟ್ ಸಿಕ್ಕಿದ್ರೆ ಅವ್ರು ಬೇರೆ ಬೇರೆ ಚಿಹ್ನೆಗಳೇನಿದೆ ಅದ್ರ ಹೋಗ್ತಾರೆ ಮೂರು ಜನ ಅಖಾಡದಲ್ಲಿರೋದು ಫಿಕ್ಸ್ ಮುಂದಿಂದ ಅದನ್ನ ತರೀಕೆರೆ ಜನ ತೀರ್ಮಾನ ಮಾಡ್ತಾರೆ ಅಷ್ಟೇ ಅಖಾಡದಲ್ಲಿ ಗೋಪಿ ಕೃಷ್ಣ ಕೂಡ ಟೂ ಹಂಡ್ರೆಡ್ ಪರ್ಸೆಂಟ್ ಕಂಟೆಸ್ಟ್ ಮಾಡ್ತಾರೆ ಶ್ರೀನಿವಾಸ್ ಕೂಡ ಟೂ ಹಂಡ್ರೆಡ್ ಪರ್ಸೆಂಟ್ ಕಂಟೆಸ್ಟ್ ಮಾಡ್ತಾರೆ ಮಾಡ್ತಾರೆ ಅಷ್ಟೇ ಚಿನ್ನೆ ಮ್ಯಾಟರ್ ಅಷ್ಟೇ ಈಗ ಇಲ್ಲಿ ಚಿನ್ನೆ ಚಿಂತೆ ಅವ್ರಿಗೆ ಯಾಕೆ ನಿಮ್ಗೆ ಯಾಕೆ ಅವ್ರ ಇರ್ತಾರೆ ಫಿಕ್ಸ್ ಗೆಲ್ಲೋರು ಯಾರು ಅಂತ ತರೀಕೆರೆ ಜನ ತೀರ್ಮಾನ ಮಾಡ್ತಾರೆ ವೀಕ್ಷಕರ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಯಾರಾದ್ರೆ ಸೂಕ್ತವಾಗಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆ ಇನ್ನು ಕೆಲವೇ ದಿನಗಳು ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಹಾಗೆ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಮ್ಮ ಕಳಕಳಿ ಏನು ಅಂದ್ರೆ ಯೋಗ್ಯರಿಗೆ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಎಸ್ ಯೋಗ್ಯರ ಆಯ್ಕೆ ಮಾಡಿ ಸಮರ್ಥರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ವಿಧಾನಸೌಧಕ್ಕೆ ನಿಮ್ಮ ನಿಮ್ಮ ಕ್ಷೇತ್ರಗಳಿಂದ ಒಳ್ಳೆ ಕೆಲಸ ಮಾಡೋರ್ನ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಯೋಗ್ಯ ವ್ಯಕ್ತಿಗತವಾಗಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಉತ್ತಮರು ಕೂತಾಗ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹಾಗಾಗಿ ಉತ್ತಮರಿಗೆ ನಿಮ್ಮ ಮತ ಇರಲಿ ಮತ್ತೆ ಓಟ್ ಹಾಕದ್ ಮಿಸ್ ಮಾಡ್ಬೇಡಿ ಇರೋರೆಲ್ಲ ಅಯೋಗ್ಯ ಶಿವರೇ ಅಂತಂದ್ರೆ ನಿಮ್ ನಿಮ್ಮ ಕ್ಷೇತ್ರಗಳಲ್ಲಿ ಆಗ ನೋಟ ಅಂತ ಒಂದ್ ಆಪ್ಷನ್ ಇದೆ ಯಾವ ಬಡಿ ಮಕ್ಳು ಸರಿಲ್ಲ ಅಂತಂದ್ಬಿಟ್ಟು ನೋಟ ಓದ್ಬಿಟ್ಟು ಬನ್ನಿ ಓಟ್ ಹಾಕಿ ಅಷ್ಟೇ ಓಟ್ ಹಾಕ್ಲೇಬೇಕು ಎಲ್ರು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ